2018 ಯೂನಿವರ್ಸಿಟಿ ಅಂದ್ರೆ ಬಿಫೋರ್ ಡಿವೈಡ್ ಆಗೋಕ್ ಮುಂಚೆ ಮೂರು ಯೂನಿವರ್ಸಿಟಿ ಡಿವೈಡ್ ಆಗೋಕ್ ಮುಂಚೆ 2018 ಒಂದು ಕ್ವಶನ್ ಇದೆ ಓದೋಣ. Mr. Satish, an employee of PQR company, Mysore, has left India for the first time on 16th of July 2022 for the higher training in UK. Calculate his residential status for the assessment year 23-24. Ili avunu UK hogtaru purpose employment alla. Yenu hogtaradu higher training and higher education. ನೋಡಿ ಎಕ್ಸೆಪ್ಷನ್ ರೂಲ್ ಇದಕ್ಕೆ ಅಪ್ಲೈ ಆಗಲ್ಲ. ಎಜುಕೇಶನ್ ಹೋಗ್ತಾ ಇದ್ರೆ ಏನು ರೂಲ್ಸ್ ಇಲ್ಲ, ಎಂಪ್ಲಾಯ್ಮೆಂಟ್ ಹೋಗ್ತಾ ಇದ್ರೆ ಮಾತ್ರ ಎಕ್ಸೆಪ್ಷನ್ ರೂಲ್ ಇರುತ್ತೆ. ಸೊ ಇವನು ಟ್ರೈನಿಂಗ್ಗೆ ಅಂತ ಹೋಗ್ತಾ ಇದ್ದಾನೆ. ಯಾವತ್ತು ಬಿಡ್ತಾ ಇರೋದು? 16th of July. ನಮಗೆ ಬೇಸಿಕ್ ಕಂಡೀಷನ್, ಮೊದಲನೇ ಬೇಸಿಕ್ ಕಂಡೀಷನ್ ಅಲ್ಲಿ 182 ಡೇಸ್ ಇರಬೇಕು ಪ್ರೀವಿಯಸ್ ಇಯರ್ ಅಲ್ಲಿ, ಅಂದ್ರೆ April 22 ಇಂದ March 23 ಅವ್ರು ಎಷ್ಟು ದಿನ ಇರಬೇಕು? 182 ಡೇಸ್ ಇರಬೇಕು. ಇವನು ಬಿಡ್ತಾ ಇರೋದು ಫಸ್ಟ್ ಟೈಮ್ 16th ಜುಲೈ ಬಿಡ್ತಾ ಇದ್ದಾನೆ. ಅಂದ್ರೆ 16th ಜುಲೈ ಅಂದ್ರೆ 17th ಜುಲೈ ಇಂದ ಇಂಡಿಯಾದಲ್ಲಿ ಇಲ್ಲ, ಅಲ್ಲಿಗೆ ಏಪ್ರಿಲ್ ನಲ್ಲಿ 30 ಡೇಸ್ ಇದ್ದಾನೆ, ಮೇ ನಲ್ಲಿ 31 ಡೇಸ್ ಇದ್ದಾನೆ. ಏಪ್ರಿಲ್, ಮೇ, ಜೂನ್ ಅಲ್ಲಿ 30 ಡೇಸ್ ಕರೆಕ್ಟಾ, ಜುಲೈ ನಲ್ಲಿ 16 ಡೇಸ್ ಇದ್ದಾನೆ, ಆಮೇಲಿಂದ ಇಂಡಿಯಾದಲ್ಲಿ ಇಲ್ಲ ಇದು ಕರೆಕ್ಟಾ. ಹಾಗಾದ್ರೆ 6, 3, 9, 10, 2, 5, 8 ಎಷ್ಟು ದಿನ ಆಯ್ತಪ್ಪ? 18 ಡೇಸ್ ಆಯ್ತು ಕರೆಕ್ಟಾ? ಹಾಗಾದ್ರೆ 30 ಡೇಸ್ ಏನಪ್ಪ? July 33 ಅಂತ ಇದು 13 ಆಯ್ತು, ಸಾರಿ 6, 7, 1, 4, 7, 10 107 ಡೇಸ್ ಇದ್ದಾನೆ ಕರೆಕ್ಟಾ? ಇಲ್ಲಿ 182 ಡೇಸ್ ಇದಾನ ಅಂದ್ರೆ ಖಂಡಿತ ಇಲ್ಲ, ಹೌದಾ? ಹಾಗಾದ್ರೆ ಎರಡನೇ ಬೇಸಿಕ್ ಕಂಡೀಷನ್ ಅನ್ನ ನೋಡೋಣ. ಎರಡನೇ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ? ಪ್ರೀವಿಯಸ್ ಇಯರ್ ಅಲ್ಲಿ ಅಂದ್ರೆ 22-23 ನಲ್ಲಿ ಎಷ್ಟು ದಿನ ಇರಬೇಕು? 60 ಡೇಸ್ ಆರ್ ಮೋರ್ ಇರಬೇಕು ಕರೆಕ್ಟಾ? ಆದ್ರೆ ಎಷ್ಟು ದಿನ ಇದ್ದಾನೆ? 107 ಡೇಸ್ ಇದ್ದಾನೆ ಕರೆಕ್ಟಾ? ಹಾಗೆ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್ ಹಿಂದಿನ 4 ವರ್ಷಗಳು, ಯಾವ್ದಾವ್ದು 4 ವರ್ಷಗಳು ಅಂದ್ರೆ 21, 22, 20, 21, 19, 20, 18, 19. ಈ 4 ವರ್ಷದಲ್ಲಿ ಅವನು ಎಷ್ಟು ದಿನ ಇರಬೇಕು? 65 ಡೇಸ್ ಇದಾನ ಅಂದ್ರೆ ಎಲ್ಲಾ ವರ್ಷನೂ ಇದ್ದಾನೆ ಓಕೆನಾ? ಆಲ್ ದ ಇಯರ್ಸ್ ಕರೆಕ್ಟಾ? ಆಲ್ ದ ಇಯರ್ಸ್ ಇ ವಾಸ್ ಫಾರ್ 365 ಡೇಸ್ ಕರೆಕ್ಟಾ? ಹಾಗಾದ್ರೆ ಎರಡನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾನ? ಮಾಡಿದಾನೆ. ಮೊದಲನೇದು ಆಗಿಲ್ಲ, ಎರಡನೇದು ಮಾಡಿದಾನೆ. ಇಲ್ಲ ಅಡಿಷನಲ್ ಕಂಡೀಷನ್ಸ್ ಬಂದ್ರೆ ಏನಿದು ಅಡಿಷನಲ್ ಕಂಡೀಷನ್ಸ್ ಗೆ ಬಂದ್ರೆ ಖಂಡಿತ ಅಡಿಷನಲ್ ಕಂಡೀಷನ್ಸ್ ಅಲ್ಲಿ ನೀವು ಜಾಸ್ತಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಅಡಿಷನಲ್ ಕಂಡೀಷನ್ಸ್ ಗೆ 10 ಇಯರ್ಸ್ ಅಲ್ಲಿ ಅವನು 2 ವರ್ಷ ಇದ್ದಾನಂದ್ರೆ 10 ವರ್ಷನು ರೆಸಿಡೆಂಟ್. ಆಲ್ 10 ಇಯರ್ಸ್ ಇವಾಸ್ ರೆಸಿಡೆಂಟ್. ಯಾಕೆಂದ್ರೆ ನಾವು ಅಡಿಷನಲ್ ಕಂಡೀಷನ್ ಚೆಕ್ ಮಾಡೋದು ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷಗಳು, ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷಗಳು, ಎಲ್ಲ ಪ್ರೀವಿಯಸ್ ಇಯರ್ ಹಿಂದಿಂದೆ, ಹೌದಾ? ಹಿಂದೆ ಎಲ್ಲ ಅವನು ಎಲ್ಲಿದ್ದ? ಇಂಡಿಯಾನಲ್ಲೇ ಇದ್ದ, ಇಂಡಿಯಾನಲ್ಲೇ ಹುಟ್ಟಿದ್ದ, ಇಂಡಿಯಾನಲ್ಲೇ ಓದ್ದ, ಇಂಡಿಯಾನಲ್ಲೇ ಅದೇನೇನ್ಬೇಕು ಎಲ್ಲ ಮಾಡಿದ್ದ ಕರೆಕ್ಟಾ? ಯಾವತ್ತು ಹೋಗ್ತಾ ಇರೋದು? ಜುಲೈಲಿ ಹೋಗ್ತಾ ಇರೋದು. ಸೊ ಈ ವಾಸ್ ಕಂಪ್ಲೀಟ್ಲಿ ಇನ್ ಇಂಡಿಯಾ, ಹೌದಾ? ಈ ವಾಸ್ ಕಂಪ್ಲೀಟ್ಲಿ ಇನ್ ಇಂಡಿಯಾ ಫಾರ್ ಆಲ್ 10 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್. ದೇರ್ಫೋರ್ ಈ ಈಸ್ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 22-23-24. ಕ್ಲಿಯರಾ? ಬರ್ಕೊಳ್ಳಿ.